Admission opens at Shankar IAS Bengaluru campus. DC report nalli adanna jaminanna vapas tagabeku anta siparas madidare. ಈಗ ಅದನ್ನಿಷ್ಟು ಅಲ್ಲ ಕೇಳಿ ಸ್ವಲ್ಪ ನಾವು ಹೇಳಿದ್ದೀವಿ ಅಂದ್ರು ನೀವು ಹೇಳಿದ್ದನ್ನ ಅವ್ರು ಒಪ್ಪಿದ್ದಾರೆ. ಅವರು ಒಟ್ಟು 2 ಗಂಟೆ ಆಯಿತು. ಇವಾಗ ಅವ್ರು ಏನು ಹೇಳಿದ್ದಾರೆ ಸರ್ಕಾರ ಆ ಪ್ರಕಾರವಾಗಿ ಆಯ್ತಪ್ಪ ಕೇಳಿದ ಮಾತಾಡ್ತೀನಿ. 60 ಕೋಟಿ ರೂಪಾಯಿ ಆಸ್ತಿ ಉಳಿಬೇಕೋ ಬೇಡ ಸರ್ಕಾರಕ್ಕೆ ಉಳಿಬೇಕೋ ಬೇಡ ಹೇಳಿದ್ರು. ನೀವ್ಯಾಕೆ ಈಗ ಸಿ ಐ ಡೋಂಟ್ ನೋ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟ್ಯಾಂಡ್. ನೀವು ಬಹಳ ಫೇರ್ ಆಗಿರ್ತೀರಿ ಅಂತ ಅನ್ಕೊಂಡ್ರೆ ಅವ್ರು ಸ್ಪಷ್ಟವಾಗಿ ಹೇಳಿದ್ರು ವಿರೋಪಕ್ಷ ಈಗ ಡಿ ಸಿ ಕೊಟ್ಟಿದ್ದಾರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ರಿಪೋರ್ಟ್ ಪ್ರಕಾರ ಕ್ರಮ ತೆಗೆದುಕೊಳ್ತೀನಿ. ಏನ್ ಕ್ರಮ ತಗೊಳ್ಳೋದು ಹೇಳ್ಬೇಕಲ್ಲ ಇಂತ ಕ್ರಮ ತಗತೀನಿ. ಏನ್ ಕೊಟ್ಟಿದ್ದಾರೆ ಶಿಫಾರಸು ಮಾಡಿದ್ದಾರೆ ತರ ಕ್ರಮ ತಗತೀನಿ ಅಂತ ಹೇಳ್ತೀರಾ? ಹೌದು ಹಂಗೆ ಹೇಳಿದ್ದು ಹೇಳಿದ್ರೆ ಬಿಎಂಟಿ ಅಂತಂದ್ರೆ ಪೊಲೀಸ್ನವರು ಅವ್ರಿಗೆ ದಾಖಲೆ ಆಗಿದೆ ಸರ್. ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಡಿ ಸಿ ನಿಮಗೆ ರಿಪೋರ್ಟ್ ಕೊಟ್ಟಿರುವ ಪೊಲೀಸ್ ಕೂಡ ರಿಪೋರ್ಟ್ ರೆಲೆವೆಂಟ್ ಅದು ರಿಲಯಬಲ್ ಅದು ವೆನ್ ದೇರ್ ಇಸ್ ಎ ರಿಪೋರ್ಟ್ ಬೈ ದಿ ಡಿ ಸಿ ಈಸ್ ಎ ರೆವಿನ್ಯೂ ಡಿಸಿ ಆಫೀಸರ್ ಪೊಲೀಸ್ ಕೂಡ ರಿಪೋರ್ಟ್ ರಿಲಯಬಲ್ ಇಲ್ದೆ ಹೋಗಿದೆ ನೋಡಿ. 5 ತಿಂಗಳಿಂದ ಸುಮ್ನೆ ಇದ್ದೀರಿ ಸರ್ಕಾರ. ವಾಟ್ ಡಸ್ ಇಟ್ ಮೀನ್? ವಾಟ್ ಇಸ್ ಇನ್ಫರೆನ್ಸ್? 5 ತಿಂಗಳು ಸುಮ್ನೆ ಇದ್ದೀರಿ. ಈಗ ಇದನ್ನ ಪ್ರಸ್ತಾಪ ಮಾಡಿದ ಮೇಲೆ ಡಿ ಸಿ ರಿಪೋರ್ಟ್ ಇರುವಾಗ ಡಿ ಸಿ ರಿಪೋರ್ಟ್ ಪ್ರಕಾರ ಕ್ರಮ ತಗತೀವಿ ಅಂತ ಹೇಳ್ಬೇಕು. ಅದನ್ನೇ ಹೇಳಾಯ್ತು. ಇಷ್ಟಿನೊಳಗಡೆ ಕ್ರಮ ತಗತೀವಿ ಅಂತ ಹೇಳ ಇಂತ ಕ್ರಮ ತಗತೀವಿ ಅಂತ ಹೇಳಿ ಮುಂದಿನ ಬಿಟ್ಟು ಇಲ್ಲ ನಾವು ನೋಡ್ತೀವಿ ಮಾಡ್ತೀವಿ ಅದನ್ನ ಎಕ್ಸಾಮಿನ್ ಮಾಡ್ತೀವಿ ಅಂತಂದ್ರೆ ಏನ್ ಅರ್ಥ? ಅದನ್ನ ಹೇಳಲಿಲ್ಲ ಅವರು. ಅದು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇಟ್ಲೀಸ್ಟ್ ಸೋ ಮೆನಿ ಸ್ಪೆಕ್ಯುಲೇಷನ್ಸ್. ಅವರು ಉತ್ತರ ಕೊಡ್ತಕ್ಕಂಥದ್ದು ಬೇಳೆ ಬೇರೆ ಬೇರೆ ಅರ್ಥ ಬರ್ತದೆ, ಬೇರೆ ಬೇರೆ ಅನುಮಾನಗಳಿಗೆ ಆಸ್ಪದ ಕೊಡ್ತದೆ. ಅದರಿಂದ ಸ್ಪೆಸಿಫಿಕ್ ಆಗಿ ಶಿಫಾರಸ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ. 60 ಕೋಟಿ ರೂಪಾಯಿ ಸ್ಪಷ್ಟವಾಗಿ ಹೇಳಿದಿರಿ. 11.75 ಎಕರೆ ನೀವು ಸ್ಪಷ್ಟವಾಗಿ ಗವರ್ಮೆಂಟ್ ಲ್ಯಾಂಡ್ ನೀವು ಸ್ಪಷ್ಟವಾಗಿ ಹೇಳಿದಿರಿ. ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಸಿದ್ದರಾಮಣ್ಣ ಅವರು ಇರಲಿಲ್ಲ, ನಾನು ಅವಾಗ ಹೇಳಿದ್ದೀನಿ ಇದು ಸರ್ಕಾರದ ಸ್ವತ್ತಾಗಿ ಉಳಿಯುವಂಥದ್ದು ಏನೇನು ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲ ತೆಗೆದುಕೊಳ್ತೀನಿ ಅಂತ ಹೇಳಿದ್ರಿ. ಮತ್ತೆ ಡಿ ಸಿ ರಿಪೋರ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಕ್ರಮ ತೆಗೆದುಕೊಳ್ತೀನಿ. ನೀತಿ ನಿಯಮಗಳಿದೆ ಅದ್ರ ಪ್ರಕಾರ ನಾನು ಬಿಡ್ತೀನಿ ಅಂತ ಹೇಳಿಲ್ಲ. ನಾನು ಅಧ್ಯಕ್ಷರೇ ನಾನು ಇದ್ರ ವಿರುದ್ಧವಾಗಿ ಮಾತಾಡಿದ್ರೆ ಅವರು ಮಾತಾಡ್ಬೋದಾಯ್ತು. ಏ ಹಿಂಗೆ ಆಗೇ ಇಲ್ಲ, ಒತ್ತುವರಿ ಆಗೇ ಇಲ್ಲ, ತಪ್ಪಿಲ್ಲ, ಹಿಂಗೆ ಏನು ಹೇಳಿಲ್ಲ. ನಾನು ಒಪ್ಕೊಂಡಿದ್ದೀನಿ.